ಕುಟುಂಬ ಸದವರ ಆತ್ಮಹತ್ಯೆ ಸರ್, ತಾವು ನೋಡಿದಂತೆ ಹೇಗಿತ್ತು ಈಗ ಸಡನ್ಲಿ ಆತ್ಮಹತ್ಯೆ? ನೋಡಿ, ಪ್ರತಿಯೊಬ್ಬರಿಗೂ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ಗುರುಪ್ರಸಾದ್ ಭಾಳ ಬುದ್ಧಿವಂತರು, ತುಂಬ ಒಳ್ಳೆ ಡಾಕ್ಟ್ರು. ನಮ್ಮ ಮಟ್ಟದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆಲ್ಲ. ಆಮೇಲೆ ಮಾತುಗಾರರು ಎಲ್ಲ ನಮ್ಮ ಎಲ್ಲ ನಮ್ಮ ಜೊತೆಲ್ಲ ಕೂಡಿ ತುಂಬ ಕೆಲಸ ಮಾಡ್ತಿದ್ದವರು. ಅವ್ರ ಪರಿಸ್ಥಿತಿಗಳು ಏನು ಮಾಡೋಕ್ಕಾಗುತ್ತೆ? ಪ್ರತಿಯೊಬ್ಬ ಮನುಷ್ಯನೂ ಎಡುತ್ತಾನೆ, ಎಡದಿರೋ ಮನುಷ್ಯ ಯಾರಾದ್ರೂ ಇದ್ದಾರೆ. ಎಡುವುದಾಗ ನಮ್ಮ ಬುದ್ಧಿನ ಸ್ವಲ್ಪ ಸ್ಥಿತಿಯಲ್ಲಿ ಇಟ್ಕೋಬೇಕು. ಕಷ್ಟ ನಮಗೆ ಬರೋದು ಇನ್ನೇನಿಗೆ ಯಾರು ಬರ್ತದೆ? ಅದನ್ನು ಅಂದ್ಕೊಳ್ಳೋರು ತಪ್ಪು, ಅದು ಆತ್ಮಹತ್ಯೆ ಅನ್ನೋದೇ ತಪ್ಪು. ಅದಕ್ಕೆ ಯಾಕೆ ಹುಟ್ಟಬೇಕು ಇಲ್ಲಿ? ಹುಟ್ಟಿದ ಮೇಲೆ ಸಾಧನೆ ಮಾಡಬೇಕು, ಕಷ್ಟ ಎದುರಿಸ್ಬೇಕು, ಎಲ್ಲದಕ್ಕೂ ರೆಡಿ ಇರಬೇಕು. ಮಾಡಬಾರ್ದು, ತಪ್ಪು ಮಾಡಿದ್ಮೇಲೆ ಅದನ್ನು ಎದುರಿಸೋ ಶಕ್ತಿ ಇರಬೇಕು. ಇಲ್ಲ ಅಂದಾಗ ಈ ಥರ ಮನಸ್ಸು ಈ ಥರ ಆತ್ಮಹತ್ಯೆ ಕಡೆ ಹೋಗ್ಬಿಡುತ್ತೆ. ಲಾಸ್ಟ್ ನಮ್ಮ ಗಿಚ್ಚಿಗಿಲಿ ಪ್ರೋಗ್ರಾಮಲ್ಲಿ, ಲಾಸ್ಟ್ ಅವರು ನಮಗೆ ಸ್ಪೆಷಲ್ ಗೆಸ್ಟಾಗಿ ಬಂದಿದ್ದರು, ಜಡ್ಜಾಗಿ ಬಂದಿದ್ದರು, ನಮ್ಮ ಜೊತೆನೇ ಇದ್ದರು. ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ನೆಕ್ಸ್ಟ್ ಸಾಧಕ ವಕೀಲರೇ, ನಿಮ್ಮ ಪಿಕ್ಚರ್ ನಿಮ್ಮ ಜೊತೆ ನಾವೊಂದು ಸಿನಿಮಾ ಮಾಡಲೇಬೇಕು, ನೀವು ಕೈ ನನಗೆ ಸಿಗೋದಿಲ್ಲ, ನಾವು ಕೂತ್ಕೊಂಡು ವರ್ಕ್ ಮಾಡೋಣ. ನನಗೆ ಮಾಡೋಣ ಸರ್ ಖಂಡಿತ ಅಂತ ಹೇಳಿದ್ದೆ. ಇಲ್ಲಂತಲ್ಲ, ನಮ್ಮ ಉಪೇಂದ್ರ ಅವರಿಗೆ ಎಲ್ರಿಗೂ ಭಾಳ ಆತ್ಮೀಯರು ಅವರು. ಯಾಕೆಂದರೆ ಅವ್ರ ಮಾತು ಅಷ್ಟು ಕರೆಕ್ಟಾಗಿದ್ದು, ಭಾಳ ತಿಳ್ಕೊಂಡಿದ್ದಂತ ಮನುಷ್ಯ. ಹಿಂಗೆ ಆಗ್ಬಾರ್ದು ಸರ್. ಈಗ ಅವ್ರು ಸತ್ತ ಮೇಲೆ ಕೆಲವೊಂದಿಷ್ಟು ಮಾತಾಡೋದು, ಅವ್ರು ಲೆಫ್ಟಿಸ್ಟ್ ಇದ್ದರು, ನನ್ನ ಮುಚ್ಚಿ ಹಾಕಿದ್ರು ಅಂತ ಜಗದೀಶ್ ಅವರು, ಸತ್ತವರೆಲ್ಲ ದೇವ್ರಿಗೆ ಸಮಾನ. ನಾವು ಯಾವ ರೈಟು ಇಲ್ಲ, ಯಾವ ಲೆಫ್ಟು ಇಲ್ಲ, ನಮ್ಗೆ ಅದು ಗೊತ್ತಿಲ್ಲ.